ಫ್ರೆಂಡ್ಸ್, ಇವತ್ತು ಒಂದು ಸ್ಮಾಲ್ ಹಾರ್ವೆಸ್ಟಿಂಗ್ ವಿಡಿಯೋ ಇದು. ನನ್ನ ಚಾನಲ್ಸ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಹಸಿರೇ ನಮ್ಮ ಉಸಿರು. ಇವತ್ತು ನಾನು ಒಂದು ಸ್ವಲ್ಪ ಪಾಲಾಕಿದೆ, ಪಾಲಾಕ್ನೆಲ್ಲ ತೊಗೊಳ್ತಾ ಇದ್ದೀನಿ. ನೋಡಿ, ಒಂದೇ ಒಂದು ಬೀಜ ಬಿದ್ದಿತ್ತು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಸಿಲ ಕಾಲದಲ್ಲಿ ಕೂಡ ನಾವು ಎಲ್ಲ ಥರದ ಸೊಪ್ಪನ್ನ ಚೆನ್ನಾಗಿ ಬೆಳೆಸ್ಕೋಬೋದು. ಈ ಸಲ ನಾನು ಬಿಸಿಲು ಕಾಲದಲ್ಲಿ ಬೆಳೆಸ್ಕೋಬೇಕು ಅಂತಂದರೆ ಗಾರ್ಡನಲ್ಲಿ ಬರಲಿಕ್ಕೆ ಕೂಡ ಆಗಲಾರ್ದಷ್ಟು ಬಿಸಿಲು ನಮ್ಮಲ್ಲಿತ್ತು. ಅದಕ್ಕೆ ನಾನು ಜಾಸ್ತಿ ಇಂಟ್ರೆಸ್ಟ್ ತಗೊಂಡಿಲ್ಲ, ಕೆಲವಷ್ಟೇ ಸೊಪ್ಪನ್ನ ಬೆಳೆಸಿದ್ದೀನಿ. ಈಗ ಜೂನಿಗೆ ಎಲ್ಲ ಥರದ ಬೀಜನ ಸೊಪ್ಪನ್ನ ನಾನು ಹಾಕ್ತೀನಿ. ಅದನ್ನು ಹಾಕುವಾಗ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಈಗ ಮೇನಲ್ಲಿ ಏನೇನು ಬೀಜ ಇಟ್ಕೋಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಒಂದೊಂದು ಬೀಜ ಬಿದ್ದು ಬಂದಿರೋಂತಹ ಪಾಲಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾವು ಈ ಥರ ಕಟ್ ಮಾಡ್ಕೊಳ್ತಾ ಇದ್ವಿ ಅಂದರೆ ಮತ್ತೆ ಚಿಗುರಾಕಿ ಮತ್ತೆ ಎಲೆಗಳು ಬರ್ತಾ ಇರುತ್ತೆ. ನಮಗೆ ಎಷ್ಟು ದಿನ ಆದರೂ ಕೂಡ ಈ ಥರ ನಾವು ಪಾಲಕ್ನ ಒಂದು ಸಲ ಹಾಕ್ಕೊಂಡ್ವಿ ಅಂದರೆ ಭಾಳ ದಿವಸ ನಾವು ಅದನ್ನು ತೊಗೋಬೋದು. ನಾವು ಹಾಕ್ಕೊಳ್ಳೋ ಬೀಜ ಚೆನ್ನಾಗಿತ್ತು ಅಂದರೆ ಇದರಲ್ಲಿ ಜಂಬೋ ಪಾಲಕ್ ಬರುತ್ತೆ, ಭಾಳ ವೆರೈಟೀಸ್ ಬರುತ್ತೆ. ಇವೆಲ್ಲ ಚಿಕ್ಕದು ಎಲೆಗಳು, ಇದರಲ್ಲಿ ಒಂದು ಸ್ವಲ್ಪ ಹುಳ ಆಗಿದೆ, ಅದಕ್ಕೆ ನಾನು ಭಾಳ ತೆಗಿತಾ ಇಲ್ಲ. ಫ್ರೆಶ್ ಆಗಿರೋ ಚಿಕ್ಕ ಚಿಕ್ಕ ಎಲೆಗಳನ್ನಷ್ಟೇ ತೊಗೊಳ್ತಾ ಇದ್ದೀನಿ. ಬಿಸಿಲಿಗೆ ಇಷ್ಟು ಬಿಸಿಲಿದ್ರು ಕೂಡ ಭಾಳ ಚೆನ್ನಾಗಿ ಬಂದಿದೆ ನೋಡಿರಿ. ಬೆಂಡೆಕಾಯಿ ಸಸಿಗಳನ್ನ ನಾವಿಟ್ಟಿದ್ವಿ, ವಿಡಿಯೋ ಇದೆ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನಾನು ಈ ಒಂದು ಸ್ವಲ್ಪ ದಿವಸದಿಂದ ಭಾಳ ಬ್ಯುಸಿ ಆಗಿಬಿಟ್ಟಿದ್ದೆ. ಆ ಕಾಯಿನ ಇನ್ನೂ ಎಳೆಯೇ ಕಾಯಿ ಇದ್ದಾಗಲೇ ನಾನು ತೊಗೊಳ್ಳೋಕ್ಕಾಗಲಿಲ್ಲ. ಈ ಒಂದು ಸ್ವಲ್ಪ ಬಲ್ತಿದಂಗಿದೆ. ಈಗಲೂ ನಾವು ಹಾಗೆ ಬಿಟ್ಬಿಟ್ವಿ ಅಂದರೆ ಎಲ್ಲ ಸೀಡ್ಸ್ ಆಗಿಬಿಡುತ್ತೆ. ಸೀಡ್ಸ್ ಹಾಕಿದ್ಮೇಲೆ ನಮಗೆ ಗಿಡ ಬೆಳೆಯೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಬೀಜ ಆಗಲಿಕ್ಕೆ ಬಿಡಬಾರ್ದು. ಎಂಡಿಂಗಲ್ಲಿ ಸೀಸನ್ ಮುಗಿದಾಗ ಬರೋ ಕಾಯಿಗಳನ್ನ ನಾವು ಬೇಕಾದರೆ ಸೀಡ್ಸ್ಗೆ ಹಾಕ್ಕೋಬೋದು. ಈಗ ನಾವು ಸೀಡ್ಸ್ಗೆ ಬಿಟ್ವಿ ಅಂತಂದರೆ ಗಿಡ ತನ್ನ ಶಕ್ತಿನೆಲ್ಲ ಬೀಜನ ತಯಾರು ಮಾಡೋದಕ್ಕೆ ಉಪಯೋಗ ಮಾಡಿಕೊಳ್ಳುತ್ತೆ. ನಮಗೆ ಗಿಡ ಚೆನ್ನಾಗಿ ಬರಲ್ಲ, ಕಾಯಿ ಕೂಡ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾವು ಯಾವಾಗಲೂ ಬಂದಿದ್ದು ಅವಾಗಿಂದ ಅವಾಗೇ ತೊಗೊಂಡು ಬಿಡಬೇಕು ನೋಡಿರಿ. ಇದು ಆಲ್ರೆಡಿ ಸೀಡ್ಸ್ ಆಗಿಬಿಟ್ಟಿದೆ ನೋಡಿರಿ. ಇದನ್ನು ತೆಗೆದ್ರೂ ವೇಸ್ಟ್. ಇನ್ನು ಸ್ವಲ್ಪ ಒಣಗಿದ ಮೇಲೆ ನಾನು ತೆಗೆದು ಈ ಸೀಡ್ಸ್ನ ಕಲೆಕ್ಟ್ ಮಾಡಿ ಇಟ್ಕೋಬೋದು. ಒಂದು ಸಲ ನಾವು ಸೀಡ್ಸ್ನ ತಂದ್ವಿ ಅಂತಂದರೆ ನೆಕ್ಸ್ಟ್ ಟೈಮಿಂದ ನಮ್ಮ ಹತ್ರನೇ ಬೇಕಾದಷ್ಟು ಸೀಡ್ಸ್ ಇದೆ. ಇದು ಒಂದು ಒಳ್ಳೆ ಜವಾರಿ, ಒಳ್ಳೆ ವೆರೈಟಿ ಬದನೆ, ಇದು ಸಾರಿ ಬೆಂಡೆಕಾಯಿ. ಇದನ್ನು ನಾವು ಸೀಡ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ನೆಕ್ಸ್ಟ್ ಸೀಸನ್ಗೆ ಕೂಡ ನಾವು ಹಾಕ್ಕೋಬೋದು ನೋಡಿರಿ. ಇಟ್ಟಿದೆ ಎಲ್ಲ ಗಿಡದಲ್ಲಿ ಕೂಡ ಬೆಂಡೆಕಾಯಿ ಬಂದಿದೆ ನೋಡಿ. ನಾವು ಈ ಥರ ಒಂದು 10 ಬೆಂಡೆಕಾಯಿ ಗಿಡಗಳನ್ನ ಇಟ್ಕೊಂಡ್ವಿ ಅಂದರೆ ಒಂದು ಫ್ಯಾಮಿಲಿಗೆ ಸಾಕಾಗುವಷ್ಟು ಬೆಂಡೆಕಾಯಿ ನಾವು ಈಸಿಯಾಗಿ ತೊಗೋಬೋದು. ಎಲ್ಲ ಥರದ ತರಕಾರಿನೂ ನಾವು ಈ ಸಲ ಹಾಕ್ಕೊಂಡ್ರೆ ನಮಗೆ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಈ ಪಾಟಲ್ಲಿ ಒಂದು ಸ್ವಲ್ಪ ಪಾಲಾಕಿದೆ ನೋಡಿ, ಇದು ಕೆಂಪು ಕೆಂಪುದು. ಇದರಲ್ಲಿ ಭಾಳ ವೆರೈಟೀಸ್ ಇರುತ್ತೆ ಅಂತ ಹೇಳಿದ್ರೆ ಇದು ಕೆಂಪುದು ನೋಡಿರಿ. ಇಷ್ಟು ಬೆಂಡೆಕಾಯಿ ನನಗೆ ಇವತ್ತಿಗೆ ಬೇಕಾಗಿರೋಷ್ಟು ಪಾಲಕ್ ತೊಗೊಂಡಿದ್ದೀನಿ ನೋಡಿ. ಇಷ್ಟು ಇದ್ದರೆ 2-3 ಜನ ಇದ್ದರೆ ಬೇಕಾದಷ್ಟು ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಗಿಡಗಳು ಹಾಕ್ಕೊಂಡ್ವಿ ಅಂತಂದರೆ ನಮ್ಮ ಫ್ಯಾಮಿಲಿಗೆ ಬೇಕಾಗಿರೋಷ್ಟು ಬೆಂಡೆಕಾಯಿ ಒಂದೇ ಸಲ ನಾವು ಗಿಡದಿಂದ ತೊಗೋಬೋದು. ಈ ಥರ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ನ ನಮ್ಮ ಗಾರ್ಡನ್ನಿಂದ ತೊಗೊಂಡು ನಾವು ಮಾಡಿಕೊಂಡ್ರೆ ಆ ಟೇಸ್ಟೇ ಭಾಳ ಚೇಂಜ್ ಇರುತ್ತೆ, ರುಚಿ ಕೂಡ ಭಾಳ ಇರುತ್ತೆ. ನಾವು ಯಾವುದೇ ಪೆಸ್ಟಿಸೈಡ್ಸ್ ಹೊಡೆದಿರೋದಿಲ್ಲಲ್ಲ, ವೆಜಿಟೇಬಲ್ಸ್ ಕೂಡ ಭಾಳ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.